ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಶ್ರುತಾ ಕ್ರಿಯೇಟಿವ್ಸ್ ಲಾಸ್ಟ್ ವಿಡಿಯೋದಲ್ಲಿ ಅಂಬ್ರಲಾ ಲಾಂಗೋನ್ನ ಕಟಿಂಗ್ ಮಾಡೋದು ತೋರಿಸಿದ್ದೆ ಸ್ಯಾರಿಯಲ್ಲಿ ಅದನ್ನು ಯಾವ ರೀತಿ ನಾವು ಸ್ಟಿಚ್ಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ಹಾಗಾದರೆ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಮೊದಲಿಗೆ ನಾವು ಬಾಡಿ ಪಾರ್ಟನ್ನು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಮೇನ್ ಕ್ಲಾತನ್ನು ಡೈರೆಕ್ಟ್ ಸೈಡ್ಗೆ ಲೈನಿಂಗನ್ನು ಜೋಡಿಸ್ಕೊಂಡಿದ್ದೀನಿ ಜೋಡಿಸ್ಕೊಂಡು ಮೊದಲಿಗೆ ನಾವು ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಹಾಫ್ ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಹಾಫ್ ಇಂಚ್ ಮಾರ್ಜಿನನ್ನು ಬಿಟ್ಟು ಮೊದಲಿಗೆ ನಾನು ನೆಕ್ಕನ್ನು ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಸ್ಲೀವ್ಲೆಸ್ ಇಡ್ತಾ ಇರೋದ್ರಿಂದ ಹಾರ್ಮೋಲ್ ಕೂಡ ಒಂದೇ ಸಲ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು ಇಲ್ಲಿ ಕೂಡ ಹಾಫ್ ಇಂಚ್ ಸ್ಟಿಚ್ಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ ಎರಡು ಸೈಡು ಕೂಡ ಹಾರ್ಮೋಲನ್ನು ಸ್ಟಿಚ್ ಮಾಡ್ಕೋಬೇಕು ಹೀಗೆ ಹಾರ್ಮೋಲು ನೆಕ್ಕು ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಇಲ್ಲಿರೋ ಎಕ್ಸ್ಟ್ರಾ ಕ್ಲಾತೆಲ್ಲ ಕೂಡ ಕಟ್ ಮಾಡ್ಕೊಳ್ಳೋಣ ಈ ರೀತಿ ನೆಕ್ಕು ಮತ್ತು ಹಾರ್ಮೋಲ್ ಎರಡು ಸೈಡು ಕೂಡ ಎಕ್ಸ್ಟ್ರಾ ಕ್ಲಾತೆಲ್ಲ ಕಟ್ ಮಾಡ್ಕೋಬೇಕು ಹೀಗೆ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಂಡ್ಮೇಲೆ ಸ್ಮಾಲ್ ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳೋಣ ನೆಕ್ಕತ್ರ ಮತ್ತು ಹಾರ್ಮೋಲ್ ಎರಡೂ ಕಡೆಗೂ ಕೂಡ ಈ ರೀತಿ ಸ್ಮಾಲ್ ಸ್ಮಾಲ್ ಕಟ್ಸನ್ನು ಹಾಕ್ಕೊಂಡು ಇದನ್ನು ಟರ್ನ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಮಾಡ್ಕೋಬೇಕು ರೀತಿ ಸ್ಮಾಲ್ ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ತಾ ಬನ್ನಿ ಹೀಗೆ ಕಟ್ಸನ್ನು ಹಾಕ್ಕೊಂಡು ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡಾಗ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಕೂಡ ಒಳಗಡೆಗೆ ಹೋಗುತ್ತೆ ಈಗ ಇದ್ರ ಮೇಲೆ ಮತ್ತೆ ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಫೋಲ್ಡಿಂಗ್ಸ್ ಎಲ್ಲ ನೀಟಾಗಿ ಓಪನ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಹಾರ್ಮೋಲು ನೆಕ್ಕು ಎರಡೂ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ಹೀಗೆ ಹಾರ್ಮೋಲ್ ಮತ್ತು ನೆಕ್ಕನ್ನು ಟರ್ನ್ ಮಾಡ್ಕೊಂಡಿದ್ದೀವಲ್ಲ ನಾವು ಆಲ್ರೆಡಿ ಸಲ ಸ್ಟಿಚ್ ಮಾಡಿ ಈಗ ಅದನ್ನು ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಬರಬೇಕು ಹೀಗೆ ಸ್ಟಿಚ್ಚನ್ನು ಮಾಡಿಕೊಂಡು ನೆಕ್ಸ್ಟು ಸೈಡ್ಸಲ್ಲಿ ಕೂಡ ಲೈನಿಂಗಿಗೂ ಮೇಯ್ನ್ ಕ್ಲಾತ್ಗೂ ಸೇರಿಸ್ಕೊಂಡು ಒಂದೊಂದು ಸ್ಟಿಚ್ಚನ್ನ ಹಾಕ್ಕೊಳ್ಳಿ ಹಾಗೆ ಕಂಟಿನ್ಯೂಸ್ ಆಗಿ ಹಾರ್ಮೋಲನ್ನು ಸ್ಟಿಚ್ ಮಾಡಿಕೊಂಡ್ಮೇಲೆ ಈಗ ಕಂಟಿನ್ಯೂಸ್ ಆಗಿ ಸೈಡ್ಸನ್ನು ಕೂಡ ಮೇಯ್ನ್ ಕ್ಲಾತ್ಗೂ ಲೈನಿಂಗಿಗೂ ಸೇರಿಸ್ಕೊಂಡು ಒಂದೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಹೀಗೆ ಸ್ಟಿಚ್ ಮಾಡಿಕೊಂಡು ಈ ಕಡೆ ಮೇನ್ ಕ್ಲಾತ್ ಎಕ್ಸ್ಟ್ರಾ ಇದೆಯಲ್ವ ಇದನ್ನು ಮತ್ತೆ ನಾವು ಎಕ್ಸ್ಟ್ರಾ ಇರೋದೆಲ್ಲ ಕೂಡ ಲೈನಿಂಗ್ ಯಾವ ಇದೆಯೋ ಆ ಸೈಜ್ಗೆ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ಹೀಗೆ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಳ್ಳೋಣ ಹೀಗೆ ಕಟ್ ಮಾಡಿಕೊಂಡ್ರೆ ಬಾಡಿ ಪಾರ್ಟಲ್ಲಿ ಒಂದು ಪಾರ್ಟು ಕ ಸ್ಟಿಚಿಂಗ್ ಕಂಪ್ಲೀಟ್ ಆಗುತ್ತೆ ಸೇಮ್ ಇದನ್ನು ಯಾವ ರೀತಿ ನಾವು ಸ್ಟಿಚ್ ಮಾಡಿಕೊಂಡ್ವೋ ಅದೇ ರೀತಿ ಇನ್ನು ಒಂದು ಪಾರ್ಟ್ ಇದೆ ಅದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ಸೇಮ್ ಇದೇ ಮೆಥೆಡಲ್ಲೇ ಸ್ಟಿಚ್ ಮಾಡ್ಕೊಳ್ಳೋದು ಇದು ಕಂಪ್ಲೀಟ್ ಆದಮೇಲೆ ನೋಡಿ ಇನ್ನೊಂದು ಇದು ಫ್ರಂಟ್ ಪಾರ್ಟ್ ಇದು ಕೂಡ ಸೇಮ್ ಅದನ್ನು ಯಾವ ರೀತಿ ನಾವು ಸ್ಟಿಚ್ ಮಾಡಿದ್ವೋ ಸೇಮ್ ಮೆಥೆಡಲ್ಲೇ ಸ್ಟಿಚ್ ಮಾಡ್ಕೋಬೇಕು ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡೂ ಕೂಡ ಸ್ಟಿಚಿಂಗು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ನಾವು ಇವೆರಡಕ್ಕೂ ಕೂಡ ಸೇರಿಸ್ಕೊಂಡು ಶೋಲ್ಡರ್ಸನ್ನು ಸ್ಟ್ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಹಾಫ್ ಇಂಚ್ ಸ್ಟಿಚ್ಚಿಂಗ್ ಮಾರ್ಜಿನನ್ನು ಬಿಟ್ಟು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು ಹೀಗೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಟಿಚನ್ನು ಮಾಡ್ಕೊಳ್ಳಿ ಶೋಲ್ಡರ್ಸನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಒಂದು ಸೈಡ್ ಮಾತ್ರ ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ ಅದು ಕೂಡ ಮಾರ್ಜಿನ್ ಅಲ್ಲದೆ ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೋಬೇಕು ನೋಡಿ ಎಡ್ಜಿಗೆನೇ ಈ ರೀತಿ ಒಂದು ಸೈಡ್ಗೆ ಮಾತ್ರ ಅಟ್ಯಾಚ್ ಮಾಡ್ತಾಯಿದ್ದೀನಿ ಇನ್ನೊಂದು ಸೈಡ್ಗೆ ಅಟ್ಯಾಚನ್ನು ಮಾಡ್ತಾ ಇಲ್ಲ ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ನಾವು ಬಾಟಮ್ ಬಾಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಬಾಟಮಲ್ಲಿ ಲೈನಿಂಗಿಗೆ ನಾವು ಪೀಸನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಶಾರ್ಟೇಜ್ ಇದ್ದಾಗ ಆ ಪೀಸ ಸೆರಡಿರುತ್ತೆ ಅದನ್ನು ಮೊದಲಿಗೆ ಜಾಯಿನ್ ಮಾಡಿಕೊಂಡು ಇದಕ್ಕೂ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ಈ ರೀತಿ ಸೆಂಟರ್ಗೆ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಮತ್ತು ಇದ್ರ ಮೇಲೆ ಇನ್ನೊಂದು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ಇದನ್ನು ಲಾಂಗ್ ಪೀಸ್ ಇದೆ ಅಲ್ವಾ ಲೈನಿಂಗು ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ಸೆಂಟರಿಂದ ಜೋಡಿಸ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ಆಗ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲ ಅಂದರೆ ಹೆಚ್ಚು ಕಡಿಮೆ ಬರುತ್ತೆ ಹೀಗೆ ಇದನ್ನು ಸ್ಟಿಚ್ ಮಾಡ್ಕೋಬೇಕು ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಕೂಡ ನಾವು ಸ್ಟಿಚಿಂಗ್ ಮಾರ್ಜಿನ್ನು ಹಾಫ್ ಇಂಚ್ ಬಿಟ್ಟಿರ್ತೀವಿ ಈ ಹಾಫ್ ಇಂಚನ್ನು ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಅರ್ಧದಿಂದ ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇನ್ನು ಅರ್ಧದಿಂದ ಮತ್ತೆ ಆ ಕಡೆಗೆ ಸ್ಟಿಚ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಈ ಕಡೆ ಅರ್ಧದಿಂದ ಮತ್ತೆ ಸ್ಟಿಚ್ಚನ್ನು ಮಾಡ್ಕೋಬೇಕು ಎರಡು ಸೈಡು ಕೂಡ ಈಗ ಮಾಡ್ಕೊಳ್ಳೋದ್ರಿಂದ ಹೆಚ್ಚು ಕಡಿಮೆ ಬರೋದಿಲ್ಲ ನಾವು ಸ್ಟಾರ್ಟಿಂಗಿಂದ ಜೋಡಿಸ್ಕೊಳ್ಳೋವಾಗ ನೀಟಾಗಿ ಜೋಡಿಸ್ಕೊಂಡಿಲ್ಲ ಅಂದರೆ ಹೊಸ್ದಾಗಿ ಕಲಿಯುವಂಥವ್ರು ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ ನಮಗೆ ಪ್ರಾಕ್ಟೀಸ್ ಇತ್ತು ಅಂದರೆ ಗೊತ್ತಾಗುತ್ತೆ ಯಾವ ಕಡೆಯಿಂದ ಅಟ್ಯಾಚ್ ಮಾಡ್ಕೋಬೇಕು ಅಂತ ಸ್ಟಿಚ್ಚಿಂಗ್ ಮಾರ್ಜಿನ್ ಎಲ್ಲ ಕೂಡ ರಾಂಗ್ ಸೈಡ್ಗೆ ಬರಬೇಕು ಆ ರೀತಿ ಕ್ಲಾತನ್ನು ಜೋಡಿಸ್ಕೊಳ್ತಾ ಹೀಗೆ ಸ್ಟಿಚ್ ಮಾಡಿಕೊಂಡು ಇದಕ್ಕೂ ಕೂಡ ಮತ್ತೆ ಇದ್ರ ಮೇಲೆ ಇನ್ನೂ ಒಂದು ಸ್ಟಿಚನ್ನು ಮಾಡ್ಕೋಬೇಕು ಅಂದರೆ ಡಬಲ್ ಸ್ಟಿಚ್ಚನ್ನು ಕಂಪಲ್ಸರಿ ಡಬಲ್ ಸ್ಟಿಚ್ ಅನ್ನೋದನ್ನು ಹಾಕ್ಕೋಬೇಕಾಗತ್ತೆ ಹೀಗೆ ಸ್ಟಿಚ್ ಮಾಡಿಕೊಂಡ್ಮೇಲೆ ಇದ್ರ ಮೇಲೆ ನಾನು ಇದನ್ನು ಓಪನ್ ಮಾಡಿ ಅದ್ರ ಮೇಲೆ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ ಡಬಲ್ ಸ್ಟಿಚ್ ಅನ್ನೋದು ಕಂಪಲ್ಸರಿ ಹಾಕ್ಕೋಬೇಕು ಇಲ್ಲಾಂದರೆ ಸ್ಟಿಚಸ್ಸು ಓಪನ್ ಆಗ್ತಾ ಇರುತ್ತೆ ಸಿಂಗಲ್ ಸ್ಟಿಚ್ ಹಾಕಿ ನಾವು ಬಿಟ್ಟಾಗ ಹೀಗೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ನಾವು ಪೀಸ್ ಜಾಯಿನ್ ಮಾಡಬೇಕಾದ್ರೆ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಅಂದರೆ ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇತ್ತು ಅಂದರೆ ಆ ಎಕ್ಸ್ಟ್ರಾ ಕ್ಲಾತನ್ನು ನಾವು ಕಟ್ ಮಾಡಿಕೊಂಡು ಲೆವೆಲ್ ಮಾಡ್ಕೋಬೇಕು ಎಲ್ಲಿ ಎಕ್ಸ್ಟ್ರಾ ಇದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಅಂದರೆ ನಾಲ್ಕು ಫೋಲ್ಡಲ್ಲಿ ಮತ್ತೆ ಫೋಲ್ಡನ್ನು ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಇರೋವಂಥದ್ದು ಗೊತ್ತಾಗುತ್ತೆ ಈ ಎಕ್ಸ್ಟ್ರಾ ಇರೋದನ್ನು ಈ ರೀತಿ ಕಟ್ ಮಾಡಿಕೊಂಡು ಈಗ ನೋಡಿ ಕೆಳಗಡೆ ಸೈಡ್ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ತಾ ರೌಂಡ್ ಫುಲ್ಲು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ಲೈನಿಂಗನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ತಾ ರೌಂಡ್ ಫುಲ್ಲು ಕೂಡ ಈಗೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಲೈನಿಂಗು ಸ್ಟಿಚ್ಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಲೈನಿಂಗನ್ನು ಈ ರೀತಿ ಡಬಲ್ ಫೋಲ್ಡಲ್ಲಿ ಸ್ಟಿಚ್ಚನ್ನು ಮಾಡಿಕೊಂಡ್ಮೇಲೆ ನೆಕ್ಸ್ಟ್ ನಾವು ಮೇನ್ ಕ್ಲಾತನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು ನೀವು ಪಿಕೋ ಮಾಡೋ ಹಾಗಿದ್ರೆ ಸ್ಟಿಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಮೇನ್ ಕ್ಲಾತ್ಗೆ ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಲೈನಿಂಗನ್ನು ಈಗ ಮೇಯ್ನ್ ಕ್ಲಾತನ್ನು ರಾಂಗ್ ಸೈಡ್ಗೆ ಲೈನಿಂಗನ್ನು ಜೋಡ್ಸ್ಕೊಂಡು ವೇಸ್ಟ್ ರೌಂಡ್ ಹತ್ರ ಎರಡಕ್ಕೂ ಸೇರಿಸ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಈ ರೀತಿ ಎರಡನ್ನ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಮೊದಲಿಗೆ ಒಂದು ಸಲ ಎರಡೂ ಒಂದೇ ಸೈಜ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಹೆಚ್ಚು ಕಡಿಮೆ ಇತ್ತು ಅಂದರೆ ಸಲ ಚೆಕ್ ಮಾಡಿಕೊಂಡು ಅದನ್ನು ಎರಡು ಒಂದೇ ಸೈಜಿಗೆ ಬರೋ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎಕ್ಸ್ಟ್ರಾ ಇರೋದನ್ನು ಪ್ರಿಲ್ಸ್ ಥರ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೋದು ಎರಡನ್ನೂ ಕೂಡ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡಿಕೊಂಡ್ಮೇಲೆ ಈಗ ಇದಕ್ಕೆ ನೆಕ್ಸ್ಟ್ ನಾವು ಬಾಡಿ ಪಾರ್ಟು ಆಲ್ರೆಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಇದನ್ನು ಈ ರೀತಿ ಸ್ಟಿಚ್ಚನ್ನು ಮಾಡಿಕೊಂಡ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಬಾಡಿ ಪಾರ್ಟನ್ನು ಮೇನ್ ಕ್ಲಾತು ನೋಡಿ ಮೇಲೆಗೆ ಬರೋ ಥರ ಇಟ್ಕೊಂಡು ಬಾಡಿ ಪಾರ್ಟನ್ನು ರಾಂಗ್ ಸೈಡು ಮೇಲೆಗೆ ಬರಬೇಕು ಸೀದಾ ಸೈಡು ಒಳಗಡೆಗೆ ಹೋಗಬೇಕು ಆ ರೀತಿ ಜೋಡಿಸ್ಕೊಂಡು ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಈ ರೀತಿ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಕಂಪಲ್ಸರಿ ಬಿಡಬೇಕು ಇಲ್ಲಿ ಕೂಡ ನಾವು ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ ಸಿಂಗಲ್ ಸ್ಟಿಚ್ಚನ್ನು ಹಾಕಿ ಬಿಡಬಾರ್ದು ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಹೀಗೆ ಎರಡಕ್ಕೂ ಕೂಡ ಸೇರಿಸ್ಕೋಬೇಕು ಇಲ್ಲಿ ಕೂಡ ನಾವು ಅಟ್ಯಾಚ್ ಮಾಡೋಕ್ಕೂ ಮೊದಲು ಬಾಟಮ್ ಪಾರ್ಟು ಬಾಡಿ ಪಾರ್ಟು ಎರಡೂ ಕೂಡ ಒಂದೇ ಸೈಜ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ನಂತರ ಅಟ್ಯಾಚ್ ಮಾಡ್ಕೊಳ್ಳಿ ಎರಡೂ ಕೂಡ ಕಟ್ಟಿಂಗು ಕರೆಕ್ಟಾಗಿದ್ದರೆ ಎರಡೂ ಒಂದೇ ಸೈಜಲ್ಲೇ ಇರುತ್ತೆ ಹೊಸ್ದಾಗಿ ಕಲಿಯೋರಿಗೆ ಅಕಸ್ಮಾತು ಹೆಚ್ಚು ಕಡಿಮೆ ಬಂತು ಅಂದರೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಬಾಟಮ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ಬ್ರಿಲ್ಸನ್ನು ಇಟ್ಕೊಳ್ಳಿ ಕಡಿಮೆ ಇತ್ತು ಅಂದರೆ ಒಂಚೂರು ಕಟ್ ಮಾಡ್ಕೋಬೇಕು ಆಗ ಎರಡು ಕೂಡ ಒಂದೇ ಲೆವೆಲ್ ಅನ್ನೋದು ಆಗುತ್ತೆ ಹೀಗೆ ಸ್ಟಿಚ್ ಮಾಡಿಕೊಂಡು ಡಬಲ್ ಸ್ಟಿಚ್ಚಲ್ಲಿ ನಂತರ ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ ಆಲ್ರೆಡಿ ನಾವು ಬಾಡಿ ಪಾರ್ಟನ್ನು ಒಂದು ಸೈಡ್ಗೆ ಎಡ್ಜ್ಗೆ ಸ್ಟಿಚ್ಚನ್ನು ಹಾಕಿದ್ದೀವಿ ಈಗ ಇನ್ನೂ ಒಂದು ಸೈಡು ಕೂಡ ಎಡ್ಜ್ಗೇನೆ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬಾಟಮನ್ನು ಕೂಡ ಕಂಟಿನ್ಯೂಸ್ ಆಗಿ ಸ್ಟಿಚ್ ಮಾಡ್ಕೋಬೇಕು ಇನ್ನೊಂದು ಸೈಡ್ಗೆ ಬಾಟಮ್ ಆಲ್ರೆಡಿ ಅಟ್ಯಾಚ್ ಇರುತ್ತೆ ಒಂದು ಸೈಡ್ ಮಾತ್ರ ನಾವು ಬಾಟಮನ್ನು ಅಟ್ಯಾಚ್ ಮಾಡ್ಕೋಬೇಕು ಈಗಿದ ಈ ರೀತಿ ಕಂಟಿನ್ಯೂಸ್ ಆಗಿ ಬಾಟಮ್ವರೆಗೂ ಕೂಡ ಎಡ್ಜ್ಗೆನೇ ಸ್ಟಿಚ್ ಹಾಕ್ಕೊಳ್ಳಿ ಲೈನಿಂಗು ಮೇನ್ ಕ್ಲಾತು ಕರೆಕ್ಟಾಗಿ ಜೋಡಿಸ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರಬೇಕು ಹೀಗೆ ಸ್ಟಿಚ್ಚನ್ನ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಟೂ ಇಂಚಸ್ ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚ್ ನಾವು ಎಷ್ಟು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಬಿಟ್ಟಿರ್ತೀವೋ ಅಷ್ಟನ್ನು ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೋಬೇಕಾಗತ್ತೆ ಬಾಡಿ ಪಾರ್ಟಿಗೆ ಬಾಟಮ್ಗೆ ಸ್ಟಿಚ್ಚಿಂಗ್ ಮಾರ್ಜಿನ್ ಅನ್ನೋದು ಅವಶ್ಯಕತೆ ಇರಲ್ಲ ಆಫ್ ಇಂಚ್ ಬಿಟ್ಟರೆ ಸಾಕಾಗುತ್ತೆ ಈಗ ಬಾಟಮ್ವರೆಗೂ ಕೂಡ ಸ್ಟಿಚ್ ಮಾಡಿಕೊಂಡು ಈಗ ಟೂ ಇಂಚಸ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ವಲ್ಲ ನಾವು ಇದರಲ್ಲಿ ಆ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಬಾಡಿ ಪಾರ್ಟಿಗೆ ಮಾತ್ರ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡಿಕೊಂಡು ಬಾಟಮನ್ನು ಸ್ಟಿಚ್ ಮಾಡ್ಕೊಳ್ಳುವಾಗ ಹೀಗೆ ಸ್ಟಿಚ್ ಮಾಡ್ಕೊಳ್ತಾ ನಾವು ಎಡ್ಜ್ಗೆ ಬಂದು ಈ ಕಂಟಿನ್ಯೂಸ್ ಆಗಿ ಇನ್ನೂ ಒಂದು ಸ್ಟಿಚನ್ನು ಹಾಕ್ಕೊಂಡ್ರೆ ಬಾಟಮ್ಗೂ ಕೂಡ ಡಬಲ್ ಸ್ಟಿಚ್ ಅನ್ನೋದು ಆಗುತ್ತೆ ಹೀಗೆ ಎರಡು ಸೈಡು ಸ್ಟಿಚ್ ಮಾಡ್ಕೋಬೇಕು ಇನ್ನೂ ಒಂದು ಸೈಡು ಕೂಡ ಮಾರ್ಜಿನನ್ನು ಬಿಟ್ಟು ಬಾಡಿ ಪಾರ್ಟಿಗೆ ಸ್ಟಿಚ್ ಮಾಡಿಕೊಂಡ್ರೆ ನಮ್ಮ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಈಗ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಗೇನಾದರೂ ವಿಡಿಯೋ ಬಗ್ಗೆ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ ಓಕೆ ಫ್ರೆಂಡ್ಸ್ ಬಾಯ್